ಪ್ರತಿಮೆಯ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಸಮಾಜದವರು ಕೂಡ ಶಾಂತಿಯನ್ನ ಕಾಪಾಡಬೇಕು, ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ತೀರ್ಮಾನವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಭಾಗದ ನಾಯಕರು ಇವರು ಕೂಡ ಒಬ್ರು ಉಪಮುಖ್ಯಮಂತ್ರಿಗಳು, ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶಾಂತಿ ಸಭೆಯನ್ನ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಗಲಾಟೆ ಆಗದಂತೆ ಎಲ್ಲರೂ ಸಹಕಾರವನ್ನ ಕೊಡಬೇಕು, ಇಬ್ಬರು ಸ್ಥಳೀಯ ಶಾಸಕರ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳಿದ್ದಾರೆ. ವಿಷಯವನ್ನ ಗೃಹ ಸಚಿವರಿಗೆ ತಿಳಿಸಲಾಗಿದೆ. ಈಗಿನ ಪರಿಸ್ಥಿತಿಯನ್ನ ನಿಭಾಯಿಸುತ್ತೇವೆ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಅಲ್ಲಿ ಲಾಠಿ ಚಾರ್ಜು ಅದು ಇದು ಆಗಬಾರ್ದು, ಮತ್ತು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ಅಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮ ಇಬ್ಬರು ಸ್ಥಳೀಯ ಶಾಸಕರನ್ನು ಕರ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಅಲ್ಲಿ ಎರಡು ಸಮುದಾಯದ ಮುಖಂಡರನ್ನು ಕರೆಸಿ, ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥದ್ದು ಒಂದು ಜನರದ ಒಂದು ಗುಂಪಿದೆ. ಅವರನ್ನು ಅಲ್ಲಿ ಒಂದು ಶಿವಾಜಿ ಸರ್ಕಲ್ ಇದೆ, ಅವ್ರ ಬೇಡಿಕೆ ಎನ್ನುವ ಶಿವಾಜಿ ಸರ್ಕಲ್ ಹೆಸರು ಭಾಳ ದಿವಸದಿಂದ ಅದು ಶಿವಾಜಿ ಸರ್ಕಲ್ ಹೆಸರು ತೆರವುಗೊಳ್ಬಾರ್ದು ಅಂತಕ್ಕಂಥ ಎರಡೂ ಸಮುದಾಯವನ್ನು ಕರೆಸ್ಕೊಂಡು ಮುಖಂಡರನ್ನ, ಆ ಕಡೆ ಒಂದು 8 ಜನರನ್ನ, ಈ ಕಡೆ ಒಂದು 8 ಜನರನ್ನ, ಇಬ್ಬರು ಶಾಸಕರನ್ನ ಕರೆಸ್ಕೊಂಡು ಜಿಲ್ಲಾಧಿಕಾರಿಗಳಿಗೊಂದು ಸಭೆ ಮಾಡಲಿಕ್ಕೆ ಹೇಳಿದೆ, ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಇಲ್ಲಿಂದ ಬೆಳಗಾವಿಗೆ ಕಳಿಸ್ತಾರೆ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಕೂಡಿಸಲಿಕ್ಕೆ ಯಾರದೂ ಕೂಡ ಅಭ್ಯಂತರ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಅದರ ಬಗ್ಗೆ ಭಾಳ ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದ್ದಾರೆ.